ಎಸ್ ಮ್ಯಾಮ್. ಆಯುಷ್ ಇಲಾಖೆಯಿಂದ ಈ ದಿನ ಅಂತಾರಾಷ್ಟ್ರೀಯ ವಿಶ್ವದ ಯೋಗ ದಿನಾಚರಣೆಯನ್ನು ಬಹಳ ವಿಶೇಷವಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಯೋಗ ಸಾಧಕಿಯನ್ನು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಯೋಗ ಸಾಧಕಿಯನ್ನು ಎಲ್ಲರನ್ನೂ ಕೂಡ ಕರೆಸಿ ವಿಶೇಷವಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿದರೆ ಬಹಳ ಸಂತೋಷವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಈ ಒಂದು ಭಾಗವಹಿಸುವಿಕೆಯಿಂದ ಬಹಳಷ್ಟು ಹೆಚ್ಚು ಸಂತೋಷ ಆಗ್ತದೆ. ಯೋಗಕ್ಕೆ ಒಂದು ಸಂದೇಶ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ ಅಂದಮೇಲೆ ನಾವು ಯೋಗಕ್ಕೆ ಮೊದಲೇ ಪ್ರಾಧಾನ್ಯತೆ ಕೊಡಬೇಕಾಗಿರುತ್ತೆ. ಋಷಿಕಾಲದಿಂದಲೂ ಸನಾತನ ಕಾಲದಿಂದಲೂ ಯೋಗ ನಮ್ಮ ಭಾರತ ಸಂಸ್ಕೃತಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು 150 ರಾಷ್ಟ್ರಗಳು ಇದನ್ನು ಯೋಗದಲ್ಲಿ ಭಾಗವಹಿಸ್ತಕ್ಕಂಥದ್ದಾಗ ನಮ್ಮ ಭಾರತ ಸಂಸ್ಕೃತಿ ಎಲ್ಲಿಂದೆಲ್ಲರಿಗೂ ಪಸರಿಸ್ತಾ ಇರೋದ್ರೊಳಗ ಬಹಳ ಸಂತೋಷ ಆಗುತ್ತೆ. ಸರ್ವರಿಗೂ ಕೂಡ ಯೋಗ ದಿನಾಚರಣೆ ಹಾರ್ದಿಕವಾದ ಶುಭಾಶಯಗಳನ್ನು ಬಯಸ್ತೀನಿ.